ಚಾಕು ತೊಗೊಂಡು ಕಟ್ ಮಾಡಬೇಕು. ಸೊ ಆ ಥರ ಇದೆ ಕೇಕ್ ಥರ. ಸೊ ಈಗ ಇಲ್ಲಿಂದ ಒಂದು 30-35 ಕಿಲೋಮೀಟ್ರ್ ಇದೆ ಕೃಷ್ಣ ರಿವರ್ ಬ್ರಿಡ್ಜು. ಸೊ ಅಲ್ಲಿಗೆ ಹೋಗಿ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಹೋಗೋಣ. ಲಾಂಗೆಸ್ಟ್ ಬ್ರಿಡ್ಜ್ ಇದು ಇನ್ ಕರ್ನಾಟಕ. 3 ಕಿಲೋಮೀಟರ್ಸ್ ಇದೆ. ಟಾಪ್ 20 ಬ್ರಿಡ್ಜಸ್ ಇನ್ ಇಂಡಿಯಾದಲ್ಲಿ ಇದು ಒಂದು. ತುಂಬ ಚೆನ್ನಾಗಿದೆ. ಇದು ಕಟ್ಟಿದ್ದು 2006 ಅಲ್ಲಿ. ಭಾಳ ಅದ್ಭುತವಾಗಿದೆ. ಇದು ನೋಡ್ತಾ ಇದ್ದರೆ ನಮ್ಮ ರಾಮೇಶ್ವರ ತಮಿಳ್ನಾಡು. ಸೊ ಆ ಒಂದು ಫೀಲ್ ಬರುತ್ತೆ. ಒಳ್ಳೆ ಗಾಳಿ, ಎಲ್ಲಿ ನೋಡಿದ್ರು ನೀರು. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಿಜವಾಗ್ಲೂ ಆಶ್ಚರ್ಯ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಉದ್ದ 3 ಕಿಲೋಮೀಟ್ರ್ ಬ್ರಿಡ್ಜ್ ಇದೆ ಅಂತ ಕೆಲವರು ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಸರಿ ಗೊತ್ತಿರಲಿಲ್ಲ. ಆಮೇಲೆ ಬಂದಮೇಲೆ ಗೊತ್ತಾಯಿತು. ಎಷ್ಟೊಂದು ಸಲ ಬ್ರಿಡ್ಜಲ್ಲಿ ಓಡಾಡಿದ್ದೀನಿ, ಬಟ್ ಇದ್ರ ಮಾಹಿತಿ ಗೊತ್ತಿರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಸುತ್ತ ನೀರು ಅದ್ಭುತವಾಗಿ ಕಟ್ಟಿದ್ದಾರೆ. ಈ ಥರ ಇರುತ್ತದು.
ಭಾಳ ವರ್ಷದಿಂದ ನಾನು ನಿಂತಿದ್ದೀನಿ ಈ ಕಡೆ ಬಂದಾಗೆಲ್ಲ. ಚಿಕ್ಕವನಿರ್ಬೇಕಾದ್ರೂ ಇಲ್ಲಿ ಊರಿಗೆಲ್ಲ ಬಂದಾಗ ಇಲ್ಲಿ ಮೊಸರು ಗಡಿ ತೊಗೊಂಡು ಊರಿಗೆ ಹೋಗ್ತಾ ಇದ್ವಿ. ಚಾಕು ತೊಗೊಂಡು ಕಟ್ ಮಾಡಬೇಕು ಆ ಥರ ಇದೆ, ಕೇಕ್ ಥರ ತುಂಬ ಹೆಲ್ದಿ ಮಾತ್ರ, ಒರಿಜಿನಲ್ ಮೊಸರು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಸಕ್ಕರೆನೂ ಹಾಕ್ತಾರೆ ನೋಡಿ, ಇದಕ್ಕೆ ಸಕ್ಕರೆ ಹಾಕ್ತಾರೆ, ಸಕ್ಕರೆ ಹಾಕೊಂಡು ತಿನ್ಬೋದು ಅಥವಾ ಚಟ್ನಿಗಳು ಹಾಕೊಂಡು ತಿನ್ಬೋದು, ಖಾರ ಹಾಕೊಂಡು ತಿನ್ಬೋದು, ಅವರು ಟೇಸ್ಟ್ ತಕ್ಕಂಗೆ ತಿನ್ಬೋದು. ಬಟ್ ನಾನು ಸಕ್ಕರೆ ಹಾಕೊಂಡು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ ಒರಿಜಿನಲ್ ಮಟ್ಟಿಗೆ. ಇದು ಈ ಕೋಲಾರ ಸ್ಪೆಷಾಲಿಟಿ, ಈ ಬ್ರಿಡ್ಜ್ ನೆನೆಸ್ಕೊಂಡೆಲ್ಲ ನನಗೆ ಈ ಏನೋ ಮೊಸರು ಗಡಿಗೆ ಭಾಳ ನೆನಪಾಗುತ್ತೆ. ಇಲ್ಲಿ ತಿಂದು ಮಾಸಲು ತೊಗೊಂಡೋಗ್ತೀನಿ ಮನೆಗೆ, ಮನೆಗೆ ಅವಲಕ್ಕಿ ಮೊಸರು ಅಂತ ಹೇಳ್ತಾರೆ ಅದು ಹಾಕೊಂತೀನಿ, ಅದು ತುಂಬ ಚೆನ್ನಾಗಿದೆ. ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿದ್ವಿ, ಸಕ್ಕರೆ ಮತ್ತು ಮೊಸರು. ಇದು ಪ್ರತಿಕ್ ತಿಂತಾ ಇದ್ದಾನೆ, ನಾನು ಇದಕ್ಕೆ ಅವಲಕ್ಕಿ ಹಾಕೊತೀನಿ, ತುಂಬ ಇಷ್ಟ ಅವಲಕ್ಕಿ ಮೊಸರು ಮತ್ತು ಚಟ್ನಿ, ಚಟ್ನಿ ಪುಡಿಗೆ ಹಾಕ್ಬಾರ್ದು. ಅವಲಕ್ಕಿ ಮೊಸರು ಭಾಳ ಫೇಮಸ್ ಇದೆ, ಅವಲಕ್ಕಿ ಹಾಕಿ ಇದಕ್ಕೆ ಇದಕ್ಕೆ ಚಟ್ನಿ ಹಾಕ್ತಾರೆ, ಬಟ್ ಗಿವ್ ದಿ ಎಕ್ಸ್ಟ್ರಾ ಟೇಸ್ಟ್. ಇದು ನಮ್ಮ ಉತ್ತರ ಕರ್ನಾಟಕದ ಚಟ್ನಿ, ಶೇಂಗಾ ಚಟ್ನಿ ಅಂತೀವಿ, ಹಾಕಿದ್ರೆ ತುಂಬ ಟೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಅದು ಮಜಾನೇ ಬೇರೆ. ಇದು ನಿಜವಾದ ಮೊಸರು ಅವಲಕ್ಕಿ ಅಂತ ಹೇಳಿದ, ಶೇಂಗಾ ಚಟ್ನಿ ಎಲ್ಲ ಹಾಕಿ. ಸೊ ಅದು ಸ್ವೀಟು ಸಕ್ಕರೆ ಮತ್ತು ಮೊಸರು, ಇದು ಖಾರ. ಸೊ ಎರಡು ಕಾಂಬಿನೇಷನು ಅದ್ಭುತ, ಗಟ್ಟಿ ಮೊಸರು ಟೇಸ್ಟು. ಅದು ನಾನು ಅದು ಚೆನ್ನಾಗಿದೆ, ಇದೆಲ್ಲ ತಿನ್ನೋದ್ರ ತಿಂದ್ರೆ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಮೇನ್ 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 ಇರೋದು ಮೊಸರು, ಮೊಸರು ಗಟ್ಟಿಯಾಗಿದ್ದನ್ನೇ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಭಾಳ ವರ್ಷದಿಂದ ನಡೀತಾ ಇದೆ, ಇದು ಇದು ತಿಂದು ಹೋದ್ರೆ ನಮ್ಮೂರ್ಗೆ ಹೋದಂಗೆ. ಇಲ್ಲಿ ಬಂದವರು ಬಂದಂಥ ನಾನು ಇವಾಗ 55 ವರ್ಷದಿಂದ ಮೊಸರು ಗಡಿಗೆ ಮಾಡ್ತಿದ್ದೀನಿ. ನನ್ನ ದೃಷ್ಟಿಯೊಳಗೆ ಬಂದವರು ಅಂತಂದರೆ ರಾಹುಲ್ ಗಾಂಧಿ ಅವ್ರು ಬಂದಾರ್ರಿ, ಆನಂತರ ತಿಂದಾರ ಅವ್ರಿಗೆ ಹಾಂ ತಿಂದಾರ ಯಡಿಯೂರಪ್ಪ ಅವ್ರು ಬಂದಾರ್ರಿ, ತಿಂದಾರ ಅಂತ ಹೇಳಿ ಹಾಂ ತಿಂದಾರ ರೀ ಯಡಿಯೂರಪ್ಪ ಅವ್ರು ತಿಂದಾರ, ಆನಂತರ ಶಿವರಾಜ್ ಕುಮಾರ್ ತಿಂದಾರ, ಆನಂತರ ನರಸಿಂಹರಾಜು ತಿಂದಾರ, ಆನಂತರ ಅವ್ರ ಹೆಸರು ಅವರ ನೆನಪು ಇನ್ನೂ ಸಾಕಷ್ಟು ಜನ ತಿಂದು ಹೋಗಿದ್ದಾರೆ ಸಿನಿಮಾ ಆ್ಯಕ್ಟರ್ಸ್.